ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಮಧುಗಿರಿಯ ಐವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳನ್ನು ಉಚ್ಚಾಟಿಸಿದ ಕ್ರಮಕ್ಕೆ ಮಾಜಿ ಶಾಸಕ ಕಿರಣ್ ರಾಜಣ್ಣ ಕಾಂಗ್ರೆಸ್ ವರಿಷ್ಠರ ವಿರುದ್ದ ಗರಂ ಆಗಿದ್ದಾರೆ. ನಿರಂತರವಾಗಿ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿರುವ ಕಿರಣ್ ರಾಜಣ್ಣರವರು ಈಗ ಕಾಂಗ್ರೆಸ್ ವಿರುದ್ದವೇ ಗರಂ ಆಗಿದ್ದಾರೆ. ಕಿರಣ್ ರಾಜಣ್ಣ ಎಂದರೆ ಇಡೀ ಜಿಲ್ಲೆಯಲ್ಲಿ ಅವರ ವಿರುದ್ದ ಮಾತನಾಡುವ ಸಮರ್ಥ ಬಹುತೇಕ ನಾಯಕರಿಗೆ ಇಳಿದಂತಾಗಿದೆ. ಮಾಜಿ ಶಾಸಕರಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿ ಹೆಸರು ಮಾಡಿರುವ ರಾಜಣ್ಣರವರು ಈಗ ತಮ್ಮ ಆಪ್ತರ ಮೇಲೆ ಕ್ರಮ ಕೈಗೊಂಡ ಕಾಂಗ್ರೆಸ್ ವರಿಷ್ಠರ ವಿರುದ್ದವೇ ರಾಜಣ್ಣರವರು ತಿರುಗಿ ಬಿದ್ದಿದ್ದಾರೆ. ಮಾಜಿ ಪ್ರಧಾನಿ ಎಚ್ಡಿ ದೇವೇಗೌಡರು ಲೋಕಸಭಾ ಚುನಾವಣೆಗೆ ತುಮಕೂರು ಕ್ಷೇತ್ರದಿಂದ ಸ್ಪರ್ಧಿಸಿದ್ದು ತಾವು ಸ್ಪರ್ಧಿಸುವುದಾಗಿ ರಾಜಣ್ಣರವರು ಹೇಳಿಕೆ ನೀಡುವ ಕಾಂಗ್ರೆಸ್ ಜೆಡಿಎಸ್ನಲ್ಲಿ ಸಂಚಲನ ಮೂಡಿಸಿದರು. ಹಾಲಿ ಸಂಸದ ಮುದ್ದನ್ಮೇಗೌಡ ಕೆಎನ್ ರಾಜಣ್ಣರವರು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಿದರು. ಕೊನೆಗೆ ಮುಖಂಡರ ಒತ್ತಾಯದ ಮೇರೆಗೆ ಹಿಂಪಡೆದರು. ಮೈತ್ರಿ ಅಭ್ಯರ್ಥಿ ಎಚ್ಡಿ ದೇವೇಗೌಡರ ಪರ ಎಲ್ಲೂ ಪ್ರಚಾರ ನಡೆಸದೆ ತಟಸ್ಥರಾದರು. ಮಧುಗಿರಿಯಲ್ಲಿ ಕಾಂಗ್ರೆಸ್ ಜೆಡಿಎಸ್ ಪಕ್ಷಗಳು ಪ್ರತ್ಯೇಕವಾಗಿ ಬಹಿರಂಗ ಸಭೆ ನಡೆಸಿದರು. ಇಷ್ಟೆಲ್ಲ ಆದರೂ ಅವರನ್ನು ಪ್ರಚಾರಕ್ಕೆ ಕರೆತರುವಲ್ಲಿ ಉಪಮುಖ್ಯಮಂತ್ರಿಗಳಾಗಲಿ ಕಾಂಗ್ರೆಸ್ ಮುಖಂಡರಾಗಲಿ ಅಷ್ಟೇನೂ ಪ್ರಾಮುಖ್ಯತೆ ಕೊಡಲಿಲ್ಲ. ಕೊನೆಗೂ ರಾಜಣ್ಣರವರು ಮೈತ್ರಿ ಅಭ್ಯರ್ಥಿ ಬಗ್ಗೆ ವಿಶೇಷ ಆಸಕ್ತಿ ತೋರಿದ ಕಾರಣ ಇದನ್ನ ಬಿಜೆಪಿ ಮುಖಂಡರು ಅವರನ್ನ ಸೆಳೆಯಲು ಪ್ರಯತ್ನಿಸಿದರು. ರಾಜಣ್ಣರವರು ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡ ಸಂದರ್ಭದಲ್ಲಿ ಅಭ್ಯರ್ಥಿ ಹುಟ್ಟುಹಬ್ಬದ ಶುಭಾಶಯ ಕೋರಿದು ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿತು. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮಧುಗಿರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರುಗಳಾದ ಎಸ್ಆರ್ ರಾಜಗೋಪಾಲ್, ಎಂಎಸ್ ಮಲ್ಲಿಕಾರ್ಜುನಯ್ಯರವರು ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದರೆಂಬ ಆರೋಪದ ಮೇರೆಗೆ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟಿಸಲಾಯಿತು. ಈ ವಿಷಯ ತಿಳಿದ ರಾಜಣ್ಣರವರು ಕಾಂಗ್ರೆಸ್ ವರಿಷ್ಠರ ವಿರುದ್ದ ಗರಂಗಿ ತಕ್ಷಣವೇ ಉಚ್ಚಾಟನೆ ಆದೇಶ ವಾಪಸ್ಸು ಪಡೆಯಬೇಕು, ಇಲ್ಲದಿದ್ದರೆ ಮುಂದಿನ ಪರಿಣಾಮವನ್ನ ಕಾಂಗ್ರೆಸ್ ಪಕ್ಷ ಎದುರಿಸಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಚಿಂತಾಮಣಿ ತಾಲೂಕು ಗೂಡರ್ಲ ಹಳ್ಳಿಯಲ್ಲಿ ನೀರಿನ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಖಾಲಿ ಬಿಂದಿಗೆಗಳೊಂದಿಗೆ ಮಹಿಳೆಯರು ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಹಲವಾರು ತಿಂಗಳ ಮುರಕಮಲ ಚಿಂತಾಮಣಿ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಗುಡರ್ಲಹಳ್ಳಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಉಂಟಾಗಿದ್ದು ಗ್ರಾಮ ಪಂಚಾಯಿತಿ ಪಿಡಿಒ ಹಾಗೂ ಅಧಿಕಾರಿಗಳು ಕುಡಿಯುವ ನೀರು ಒದಗಿಸಲು ವಿಫಲರಾಗಿದ್ದಾರೆ. ಇದನ್ನ ಖಂಡಿಸಿ ಗ್ರಾಮಸ್ಥರು ಹಾಗೂ ಮಹಿಳೆಯರು ಖಾಲಿ ಬಿಂದಿಗೆಗಳೊಂದಿಗೆ ಆಗಮಿಸಿ ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರತಿಭಟನಾಕಾರರಿಗೆ ಪಿಡಿಒ ಗೀತರವರು ಸರಿಯಾಗಿ ಸ್ಪಂದಿಸದೆ ಮೇಲಧಿಕಾರಿಗಳ ಹತ್ತಿರ ಹೋಗಿ ಎಂದು ಗ್ರಾಮಸ್ಥರಿಗೆ ಉಡಾಫೆ ಉತ್ತರವನ್ನು ಪಂಚಾಯಿತಿ ಅಭಿವೃದ್ದಿ ಅಧಿಕಾರಿ ನೀಡಿದ್ದಾರೆ. ಪ್ರತಿಭಟನಾ ಸ್ಥಳಕ್ಕೆ ಅಧ್ಯಕ್ಷರು ಬಂದಿಲ್ಲವೆಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ನಂತರ ಮಾತನಾಡಿದ ಪ್ರತಿಭಟನಾಕಾರರು ನೀರಿಗೆ ತುಂಬಾ ತೊಂದರೆಯಾಗಿದೆ. ಸುಮಾರು 4 ತಿಂಗಳಿನಿಂದ ನಮ್ಮ ಗ್ರಾಮಕ್ಕೆ ನೀರು ಬರ್ತಿಲ್ಲ, ಇಲ್ಲಿನ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ತೋರುತ್ತಿದ್ದಾರೆ ಎಂದರು. ಗ್ರಾಮ ಪಲ್ಲಿ ಅಧ್ಯಕ್ಷರಿಂದ ನಮ್ಗೆ ಏನು ವ್ಯವಸ್ಥೆ ಆಗ್ತಾ ಇದೆ, ನೀರಿಂದ ಜಾಸ್ತಿ ತೊಂದರೆ ಆಗ್ತಾ ಇದೆ, ಪ್ರಾಬ್ಲಮ್ ಅಂದ್ರೆ ಅಷ್ಟೊಂದು ಪ್ರಾಬ್ಲಮ್. 1 ತಿಂಗಳವ್ರು ಬಂದಿದ್ದೆ ಸರ್, ಕ್ಯಾಂಡ್ ಎತ್ಕೊಂಡು 2 ಬಿಂದಿಗೆ ಬಿಟ್ಟಿದ್ದಾರೆ. ಅವಾಗದಿಂದ ನಮ್ಮನ್ನು ಕೇಳೋರಿಲ್ಲ, ಏನೂ ಇಲ್ಲ. ನಮಗೆ ಬಾವಿಗೆ ಹೋಗೋಣ ಬಾವಿಯಲ್ಲಿ ನೀರಿಲ್ಲ, ಕೆರೆಗೆ ಹೋಗೋಣ ಕೆರೆಯಲ್ಲಿ ನೀರಿಲ್ಲ. ಎಲ್ಲಿ ಹೋಗ್ಬೇಕು, 5 ರೂಪಾಯಿ ಕೇಳ್ತಾರೆ ಒಂದು ಬಿಂದಿಗೆಗೆ. ಎಲ್ಲಿ ನಮ್ಗೆ ಜಾಸ್ತಿ ಪ್ರಾಬ್ಲಮ್ ಆಗೋಗಿದೆ. ಕೆಲ್ಸಕ್ಕೆ ಹೋದ್ರೂ ಕೆಲಸಗಳು ಸಿಗ್ತಾ ಇಲ್ಲ, ಬಿಸಿಲಲ್ಲಿ ಜಾಸ್ತಿ. ನಮ್ಮ ಕಾಲೋನಿ ಎಲ್ಲ ಬಡವರ ಸರ್, ಯಾರು ಕೇಳಿದ್ರು ನಮ್ಗೆ ಕಿವಿಯಲ್ಲಿ ಯಾರು ಕಟ್ಸ್ತಾ ಇಲ್ಲ ಸರ್. ಎಷ್ಟು ಮನೆ ಆಯ್ತಲ್ಲ ಅಲ್ಲಿ? ಸುಮಾರು 300 ಮನೆ ಇದೆ ಸರ್. 300 ಮನೆಗೆ ನೀರು ಬರ್ತಾ ಇಲ್ಲ. 300 ಮನೆಗೆ ನೀರು ಬರ್ತಾ ಇಲ್ಲ. ಎಷ್ಟು ದಿನದಿಂದ? 3 ತಿಂಗಳಿಂದ ಸರ್. 3 ತಿಂಗಳಿಂದ ಮನೆಗೆ ಯಾರು ಸೌಕರ್ಯ ನಮ್ಗೆ ಇದು ಮಾಡ್ತಾ ಇಲ್ಲ, ನೀರು ಜಾಸ್ತಿ ತೊಂದರೆ. ಗ್ರಾಮ ಪಂಚಾಯತ್ ಏನೇನು ವ್ಯವಸ್ಥೆಗಳಾಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಮಿಲಿಟರಿ ಶ್ರೀನಿವಾಸ್, ರಾಮು, ಸರಸ್ವತಿ, ವೆಂಕಟರಮಣಮ್ಮ, ಗಂಗಮ್ಮ, ಮಂಜಮ್ಮ, ರತ್ನಮ್ಮ, ನಾಗರತ್ನಮ್ಮ, ಸರಸ್ವತಮ್ಮ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ತುಮಕೂರು ಹೊರಹೊಲಿಯದ ಭೀಮಸಂದ್ರದ ರೈಲ್ವೆ ಬ್ರಿಡ್ಜ್ಗಳಿಗೆ ನಿಲ್ಲುವ ನೀರನ್ನು ತೆರವುಗೊಳಿಸಲು ಅಧಿಕಾರಿಗಳು ಮುಂದಾಗಬೇಕೆಂದು ನಾಗರಿಕರು ಆಗ್ರಹಿಸಿದ್ದಾರೆ.
ಮಳೆ ಬಂದರೆ ಒಂದು ಕಡೆ ಖುಷಿ, ಮತ್ತೊಂದೆಡೆ ನಾನಾ ರೀತಿಯ ತೊಂದರೆಗಳು. ಇದು ತುಮಕೂರು ಹೊರವಲಯದ ಭೀಮಸಂದ್ರದ ನಾಗರಿಕರು ಅನುಭವಿಸುತ್ತಿರುವ ತೊಂದರೆಯನ್ನ ಯಾವ ಅಧಿಕಾರಿಗಳು ಕೇಳದಂತಹ ಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರು ಹಾಗೂ ಸುತ್ತಮುತ್ತ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಭೀಮಸಂದ್ರದ ನಾಗರಿಕರು ಭಾರಿ ಪ್ರಯಾಸ ಪಡೆದಿದ್ದಾರೆ. ರಾಷ್ಟೀಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಭೀಮಸಂದ್ರವು ರೈಲ್ವೆ ಬ್ರಿಡ್ಜ್ ಕೆಳಗೆ ನಿಂತಲೇ ಭೀಮಸಂದ್ರ ಗ್ರಾಮಕ್ಕೆ ಹೋಗುವ ಸಂಪರ್ಕ ರಸ್ತೆಯಾಗಿದೆ. ಮಳೆ ಬಂದರೆ ಈ ಬ್ರಿಡ್ಜ್ ಕೆಳಗೆ ಸಾಕಷ್ಟು ನೀರು ನಿಲ್ಲುವುದರಿಂದ ದ್ವಿಚಕ್ರ ವಾಹನಗಳಾಗಲಿ ಓಡಾಡಲು ಸಹ ಆಗದಂತಹ ಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಬಂದ ಕೆಲವೇ ಗಂಟೆಗಳಲ್ಲಿ ಬ್ರಿಡ್ಜ್ಗಳಿಗೆ ನಿಂತಿರುವ ನೀರನ್ನು ಖಾಲಿ ಮಾಡಬೇಕು, ಇಲ್ಲದಿದ್ದರೆ ಯಾರೂ ಸಹ ಓಡಾಡದಂತೆ ಆಗುತ್ತೆ. ಮೊನ್ನೆ ಸುರಿದ ಮಳೆಯಿಂದಾಗಿ ನಿಂತಿದ್ದ ನೀರನ್ನು ಮೋಟಾರ್ ಮೂಲಕ ಹೊರಕಳಿಸಲಾಗಿದ್ದು ಮಳೆ ಆಗಾಗ ಬರುತ್ತಿರುವುದರಿಂದ ಅಧಿಕಾರಿಗಳು ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ನಾಗರಿಕರು ಒತ್ತಾಯಿಸಿದ್ದಾರೆ. ಚಿಂತಾಮಣಿ ಆಸ್ಪತ್ರೆ ಮುಂಭಾಗ ನಿಲ್ಲಿಸಿದ ಬೈಕ್ ಕಳ್ಳತನ ಆಗಿದ್ದು ಸಿಸಿಟಿವಿ ಕ್ಯಾಮೆರಾದಲ್ಲಿ ಪತ್ತೆಯಾಗಿದೆ. ಚಿಂತಾಮಣಿ ನಗರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ರಾತ್ರಿ ಆಸ್ಪತ್ರೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಗ್ರೂಪ್ ಡಿ ನೌಕರರಾದ ಜಯಪ್ರಕಾಶ್ ರವರು ತಮ್ಮ ದ್ವಿಚಕ್ರ ವಾಹನವನ್ನು ಆಸ್ಪತ್ರೆಯ ಮುಂಭಾಗ ನಿಲ್ಲಿಸಿ ಕೆಲಸ ನಿರ್ವಹಿಸುತ್ತಿದ್ದರು. ಈ ವೇಳೆ ಅಪರಿಚಿತ ವ್ಯಕ್ತಿ ಬಂದು ದ್ವಿಚಕ್ರ ವಾಹನವನ್ನು ಕಳ್ಳತನ ಮಾಡಿ ಹೋಗಿರುವ ದೃಶ್ಯಗಳು ಆಸ್ಪತ್ರೆಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಈ ಕುರಿತು ಜಯಪ್ರಕಾಶ್ ನಗರ ಠಾಣೆಯಲ್ಲಿ ದೂರನ್ನು ನೀಡಿದ್ದಾರೆ. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಶಿರಾ ತಾಲೂಕಿನ ಹುಡುಗೆರೆಯಲ್ಲಿ ನೀರಿಗಾಗಿ ಗ್ರಾಮಸ್ಥರು ಖಾಲಿ ಬಿಂದಿಗೆಗಳೊಂದಿಗೆ ಪ್ರತಿಭಟನೆ ನಡೆಸಿದರು. ಶಿರಾ ತಾಲೂಕಿನ ಹುಳಿಕೆರೆ ಗ್ರಾಮಸ್ಥರು ಮಹಿಳೆಯರು ಖಾಲಿ ಬಿಂದಿಗೆಗಳೊಂದಿಗೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕೆಂದು ಒತ್ತಾಯಿಸಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದ ನಗರ ಬಿಜೆಪಿ ಘಟಕದ ಅಧ್ಯಕ್ಷ ಬಿ ಗೋವಿಂದಪ್ಪ ಮಾತನಾಡಿ, ಶಿರಾ ತಾಲೂಕಿನಲ್ಲಿ ಹಿಂದೆಂದು ಕಂಡು ಕೇಳರಿಯದ ನೀರಿನ ಅಭಾವ ಉಂಟಾಗಿದೆ. ಹೇಮಾವತಿ ಜಲಾಶಯದಲ್ಲಿ ನೀರಿದ್ದರೂ ನಮ್ಮ ಭಾಗಕ್ಕೆ ಬರಬೇಕಾಗಿದ್ದ ನೀರು ಬರಲಿಲ್ಲ. ಜನರು ಗ್ರಾಮಾಂತರ ಪ್ರದೇಶದಲ್ಲಿ ನೀರಿಗಾಗಿ ಮೈಲುಗಟ್ಟಲೆ ಹೋಗಬೇಕಾಗಿದೆ. ಜಾನುವಾರುಗಳು ಮೇವಿಲ್ಲದೆ ಪರಿತಪಿಸುತ್ತಿವೆ. ಶಿರಾ ಕ್ಷೇತ್ರದ ಶಾಸಕರು ಗೆದ್ದು ಒಂದು ವರ್ಷವಾದರೂ ನೀರಿನ ಬಗ್ಗೆ ಯಾವುದೇ ಯೋಜನೆ ಹಾಕಿಕೊಂಡಿಲ್ಲ. ಕುಡಿಯುವ ನೀರು ತಂದೆ ತರ್ತನೆ ಎಂದು ಕಣ್ಣೀರು ಸುರಿಸಿ ಅಧಿಕಾರಕ್ಕೆ ಬಂದರು. ಆದರೆ ಯಾವುದೇ ನೀರಿನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಿಲ್ಲ. ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪಾಠ ಕಲಿಸಬೇಕಾಗುತ್ತದೆ ಹಾಗೂ ಉಗ್ರ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಈ ದಿನ ಶಿರಾ ತಾಲೂಕಿನಲ್ಲಿ ಹಿಂದೆಂದೂ ಹರಿದೇ ಇರತಕ್ಕಂಥ ನೀರಿನ ಅಭಾವ ಇತ್ತೀಚಿನ ದಿನಗಳಲ್ಲಿ ಸೃಷ್ಟಿಯಾಗಿದೆ. ಇದಕ್ಕೆ ಕಾರಣ ಏನು? ಹೇಮಾವತಿ ಜಲಾಶಯ ತುಂಬಿದ್ರೂ ಸಹ ಹೇಮಾವತಿ ಜಲಾಶಯದಲ್ಲಿ ನೀರಿರಲಿ ಇಲ್ಲದೇ ಇರಲಿ ಒಟ್ಟಿನಿಂದ ಶಿರಾ ತಾಲೂಕಿನ ಜನದ ಹಣೆ ಬರ ಇದೇ ಥರ ಆಗೋಗಿದೆ. ಸುಮ್ಮನೆ ಮೊಸಳೆ ಕಣ್ಣೀರು ತರಿಸಿ ಸುರಿಸ್ಬಿಟ್ಟು ನಾನೊಂದಷ್ಟು ನೀರು ಹಾಯಿಸಿದೆ ಅಂತಂದೇಳಿ ಶಾಸಕರು ಕಣ್ಣೀರು ಒರೆಸ್ತ ನಂತರ ಮಾಡ್ಬೋದು, ಆದರೆ ಅದು ಅವರಿಗೆ ಸೂಕ್ತವಲ್ಲ, ಅವ್ರ ಶೋಭೆ ಅಲ್ಲ. ಇವರು ಶಾಸಕರಾಗಿ ಸುಮಾರು ಒಂದು ವರ್ಷ ಆದರೂ ಸಹ ಆ ನೀರಿನ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಯಾವುದೇ ರೀತಿ ಯೋಜನೆಗಳು ಹಾಕ್ಕೊಳ್ಳಿಲ್ಲ. ಮತ್ತು ಅವರದೇ ಪಕ್ಷದ ಸರ್ಕಾರ ಇದೆ, ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಭಾವಿ ವ್ಯಕ್ತಿಗಳು ಆಗಿದ್ದಾರೆ. ಇವರು ಕುಮಾರಸ್ವಾಮಿ ಅವರು ಏನು ಮುಖ್ಯಮಂತ್ರಿ ಹೇಳಿದ್ದಾರೆ, ಅವ್ರಿಗೆ ತುಂಬ ಹತ್ತಿರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಮತ್ತು ಏನೋ ಸಾಧನೆ ಮಾಡ್ತೀನಿ, ಕುಡಿಯೋ ನೀರು ತಂದೆ ತರ್ತೀನಿ ಅಂತಂದೇಳಿ ಆಶ್ವಾಸನೆ ಕೊಟ್ಟು ಬಿಜೆಪಿಯವ್ರಿಗೂ ಮತ್ತು ಕಾಂಗ್ರೆಸ್ಸಿನವ್ರಿಗೂ ಮಣ್ಣು ಮುಗಿಸಿ ಕಣ್ಣೀರು ಸುರಿಸಿ ಅಧಿಕಾರಕ್ಕೆ ಬಂದರು. ಇವರು ಕಣ್ಣೀರು ಸುರಿಸಿದ್ದು ಅವ್ರ ಸ್ವಂತಕ್ಕೆ ಆಗಲಿ, ಜನಗಳಿಗೆ ನೀರು ಕುಡಿಸೋದಕ್ಕೋಸ್ಕರ ಕಣ್ಣೀರು ಸುರಿಸಲಿಲ್ಲ. ಅವರು ನಿಜಕ್ಕೂ ಹೇಳಬೇಕು ಅಂತಂದರೆ ಈ ಥರ ಮೊಸಳೆ ಕಣ್ಣೀರು ಸುರಿಸ್ತಕ್ಕಂಥವ್ರಿಗೆ ಮುಂದಿನ ದಿನಮಾನಗಳಲ್ಲಿ ಇನ್ನೂ ದೊಡ್ಡ ಪಾಠ ಕಾದಿದೆ ಅಂತಂದೇಳಿ ನಾನಾದರೂ ಭಾವಿಸ್ತೀನಿ. ಗ್ರಾಮದ ಮಂಜುಳಾ ಮಾತನಾಡಿ, ನೀರಿಗೆ ತುಂಬಾ ಸಮಸ್ಯೆ ಇದೆ. ದಿನಕ್ಕೆ ಎರಡು ಬಿಂದಿಗೆ ಮಾತ್ರ ನೀರು ಬಿಡ್ತಾರೆ. ನೀರಿಗಾಗಿ 2 ಕಿಲೋಮೀಟರ್ ಹೋಗಬೇಕಾಗಿದೆ. ಗ್ರಾಮದಲ್ಲಿ ಕೆಲವರು ನೀರಿನ ಸಂ ಕಟ್ಟಿಕೊಂಡು ಅದಕ್ಕೆ ನೇರವಾಗಿ ನಲ್ಲಿ ಸಂಪರ್ಕ ಪಡೆದಿದ್ದಾರೆ. ಇದರಿಂದ ನಮ್ಮ ಭಾಗಕ್ಕೆ ನೀರು ಬರ್ತಿಲ್ಲ. ಮದಲೂರು ಗ್ರಾಮ ಪಂಚಾಯಿತಿ ಪಿಡಿಒಗೂ ಮನವಿ ಮಾಡಿದ್ದಾವ, ಆದರೂ ಯಾವುದೇ ಪ್ರಯೋಜನವಾಗಿಲ್ಲ. ನೀರು ಬೇಕೇ ಬೇಕು, ನೀರಿನ ಸಮಸ್ಯೆ ಬಗೆಹರಿಸುವವರೆಗೂ ನಾವು ಹೋರಾಟ ಮಾಡ್ತೇವೆ ಎಂದರು. ಕಿಂತ ಬಂದಿರೋದು ನಮ್ಮೂರಲ್ಲಿ ನೀರಿಗೆ ಸಖತ್ ಪ್ರಾಬ್ಲಮ್ ಆಗಿದೆ. ನಮ್ಮೂರಲ್ಲಿ ನೀರು ಬರ್ತವೆ, ಎರಡು ಬೀದಿಗೆ ಮಾತ್ರ ನೀರಿಲ್ಲ. ತುಂಬಾ ನಾವ್ ಈ ಕಡೆ ಪೂರ್ತಿ ನಾವೆಲ್ಲ ಒಂದೇ ಬೀದಿನ ಬಂದಿರೋದು. ಎಷ್ಟು ನಾವೆಲ್ಲ ನೀರು ಎಷ್ಟು ಓಡ್ತೀವಿ ಅಂತಂದ್ರೆ, ನಮ್ ಸೈಕಲ್ ಹಾಕೊಂಡು 2-3 ಕಿಲೋಮೀಟರ್ ಗಂಟೆ ಹೋಗ್ತೀವಿ. ಎಲ್ಲ ಸಂಪ್ ಹಾಕೊಂಡ್ರೆ ಸಂಪಿಗೆ ನೀರ್ ಬಿಡ್ತಾವ್ರೆ. ಪ್ರತಿಯೊಬ್ರು ಎಲ್ಲ ಏನೋ ಮೊದ್ಲು ಗ್ರಾಮ ಪಂಚಾಯತಿಗೆ ನಾವು ನೀರ್ ಬಿಡ್ರಿ ಅಂತ ಕೇಳಕ್ಕೆ 40-50 ಜನ ಹೋಗಿದೀವಿ. ನಾವು ಅಲ್ಲಿ ಅರ್ಜಿ ಕೂಡ ಕೊಟ್ಟು ಬಂದಿದೀವಿ, ಯಾರು ನೀರ್ ಕೂಡ ಬಿಟ್ಟಿಲ್ಲ ಏನಿಲ್ಲ. ಪಿಡಿಒ ಬರ್ತೀವಿ ಅಂದ್ರೆ ಬಂದ್ ಅದೇನ್ ನೋಡ್ಕೊಳ್ಳೋದು ಏನೋ ಗೊತ್ತಿಲ್ಲ, ಕಟ್ ಮಾಡ್ತೀವಿ ಅಂತ ಹೇಳಿದ್ರು ಸಂಪಿಂದು. ಏನೋ ಕಟ್
ಕಟ್ ಮಾಡಿಲ್ಲ ಏನಿಲ್ಲ. ನಮಗೆ ದಯವಿಟ್ಟು ನೀರಿಗೋಸ್ಕರ ನೀರ್ ಬೇಕೇ ಬೇಕು, ಕುಡಿಯಕ್ಕೂ ಸಮೇತ ನೀರಿಲ್ಲ, ಒಂದನ್ನಿ ಕೂಡ ನೀರ್ ಬರ್ತಾ ಇಲ್ಲ. ನಮ್ಮ ಮೂರ್ ಬೀದಿನಾಗ ನೀರು ಎಲ್ಲಾರು ನಾವು ನೀರು ಹೊರ್ತಾ ಇದೀವಿ. ದಯವಿಟ್ಟು ನೀರು ನೀವು ಎಷ್ಟು ಬೇಗ ನೀರು ಇದು ಮಾಡ್ತೀರ ನಾವು ಅಷ್ಟು ಹೋರಾಟ ಕಡಿಮೆ ಮಾಡ್ತೀವಿ. ನೀವು ನೀರು ಬಿಡಿಲ್ಲ ಅಂದ್ರೆ ನಾವು ಎಲ್ಲಿವರೆಗೂ ಬೇಕಾದ್ರೆ ಹೋರಾಟ ಮಾಡಕ್ ನಾವು ರೆಡಿ ಇರ್ತೀವಿ. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಸಿದ್ದಿಮಠದಲ್ಲಿ ಉರಸ್ ಕಾರ್ಯಕ್ರಮ ಅದ್ದೂರಿಯಿಂದ ನಡೆಯಿತು. ಚಿಂತಾಮಣಿ ತಾಲೂಕಿನ ಪ್ರಸಿದ್ಧ ಯಾತ್ರಾ ಸ್ಥಳ ಎಂದು ಹೆಸರುವಾಸಿಯಾಗಿರುವ ಸಿದ್ದಿಮಠ ಗ್ರಾಮದಲ್ಲಿರುವ ಹಜಾರತ್ ಸೈಯದ್ ಸಿದ್ದಿಕ ಅಹಮದ್ ಶಾ ಖಾದ್ರಿರವರ ಗಂಧೋತ್ಸವ ಕಾರ್ಯಕ್ರಮವನ್ನು 5 ದಿನಗಳ 22ರ ಸೋಮವಾರದಂದು ಅದ್ದೂರಿಯಾಗಿ ಆಚರಿಸಲಾಯಿತು. ರಾತ್ರಿ 8 ಗಂಟೆಗೆ ದರ್ಗಾದಿಂದ ಗಂಧೋತ್ಸವ ಮೆರವಣಿಗೆ ಹೊರಡಲಿದೆ. ಉರಸ್ ಕಾರ್ಯಕ್ರಮದ ಅಂಗವಾಗಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿದೆ ಎಂದು ದರ್ಗಾದ ಅಧ್ಯಕ್ಷರಾದ ಪಿರ್ಪಾ ಶರವರು ತಿಳಿಸಿದರು. حضرت سیدنا صدیق احمد شاہ حضرت رحمۃ اللہ علیہ کا سندل شریف ہے. اسی میں سندل شریف کے موقع پر ہندو مسلمان بھائی سب مل کر جل کر سندل شریف سدی مٹی مسجد کے سامنے سے نکلتے ہوئے کوڑداڑی پہنچے گا. وہاں سے حضرت پیارے جان بابا جان دربار شریف چڑھا کر وہاں سے رخصت ہو کر حضرت سیدنا صدیق احمد شاہ حضرت رحمۃ اللہ علیہ کے دربار مقدس سر مقدس بلا کر سندل شریف چڑھائیں گے اور فاتحہ خانی ہوگی. تمام حضرات سے گزارش ہے اسی عاشقان اولیاء اللہ سے گزارش ہے سندل شریف میں شرکت فرما کر ثواب دارین حاصل کریں. 22 تاریخ اپریل 2019 سدی مٹا گرام مدلی حضرت سید صدیق احمد شاہ خدری رحمت اللہ علیہ اور گندوتسو کاریہکرم ہمکے. ಈ ಸಂದರ್ಭದಲ್ಲಿ ಶೇಖ್ ಇಲಿಯಾಸ್, ಶಬೀರ್ ಖಾನ್, ದಾದಾಪೀರ್ ಶೇರ್, ಶೇಖ್ ದಾವೂದ್, ಅಫ್ಸರ್ ಪಾಷಾ, ಸರ್ದಾರ್ ಅಬ್ದುಲ್ ಕರೀಂ ಸೇರಿದಂತೆ ಇನ್ನಿತರೆ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.